ದೇವರು ನಮ್ಮ ಹತ್ರ ಏನೋ ಒಂದು ಕಿತ್ಕೊಂಡಿದ್ದಾನೆ ಅಂತಂದ್ರೆ ಮುಂದೊಂದು ದಿವಸ ಏನೋ ಒಂದು ದೊಡ್ಡದಾಗಿ ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಇವಾಗ ನನಗೆ ಕೊಡೋ ದೇವರುಗಳು ನೀವೇನೆ. ಇಷ್ಟು ವರ್ಷ ನನ್ನ ನೀವು ಕೈ ಬಿಟ್ಟಿಲ್ಲ, ಈಗಲೂ ಕೂಡ ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ನನ್ನ ಮೊದಲನೇ ಪ್ರಯತ್ನ ಆ್ಯಸ್ ಅನ್ ಆ್ಯಕ್ಟರ್ ವಿದ್ಯಾರ್ಥಿನಿಯರ ಮುಖಾಂತರ ಆಗ್ತಾ ಇದೆ. ಜುಲೈ 19 ಅಂದರೆ ನಾಳೆ ಎಲ್ಲ ನಾಡಿದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಮೊದಲನೇ ದಿವಸನೇ ಎಲ್ಲ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಇಷ್ಟು ದಿನ ನಾನು ಸಾಕಷ್ಟು ಏಳು ಬೀಳುಗಳನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀನಿ, ಅದನ್ನು ನೀವು ಎಲ್ಲ ನೋಡಿದ್ದೀರ. ಹೊಸದಾಗಿ ಏನು ಹೇಳೋವಂಥದ್ದು ಏನಿಲ್ಲ. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಮೈ ಪಾಸ್ಟ್. ಫ್ಯೂಚರಲ್ಲಿ ನಾನು ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂತ ಕನ್ಸು ಕಂಡಿದ್ದೀನಿ. ಸೊ ತಾವುಗಳು ನನಗೆ ಸಪೋರ್ಟ್ ಮಾಡಬೇಕು, ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. 19 ಸಿನಿಮಾನ ನೋಡಿ, 19 ನೋಡಿ, ಮುಂದಿನ ವಾರ ನೋಡೋಣ ಅಂತ ವೆಯ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಫಸ್ಟ್ ಓಪನಿಂಗ್ ಬರಲಿಲ್ಲ ಅಂತ ಹೇಳಿದ್ರೆ ಮೊದಲನೇ ದಿವಸನೇ, ಆಮೇಲೆ ಥಿಯೇಟರ್ಗಳು ಒಂದೊಂದಾಗೇ ಡಿಲೀಟ್ ಆಗ್ತಾ ಹೋಗುತ್ತೆ. ದಯವಿಟ್ಟು ನೀವು ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜುಲೈ 19 ವಿದ್ಯಾರ್ಥಿನೇ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ, ನಮ್ಮ ಎಂಟರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದ್ದೀನಿ. ನನ್ನ ಜೊತೆ ಇನ್ನೂ 4 ಜನ ಕೋ ಆರ್ಟಿಸ್ಟ್ಗಳಿದ್ದಾರೆ, ಸ್ಟೂಡೆಂಟ್ಸ್ ಪಾತ್ರ ಮಾಡಿರೋರು, ತುಂಬ ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವರು ನಮಗೆ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಅವರು, ಹಾಗೆ ಶಿವಲಿಂಗೇಗೌಡ ಸರ್ ಅವರಿಬ್ರು ಸೇರಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಂಟೈರ್ ಚಿತ್ರತಂಡ ತುಂಬ ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದ್ದೀವಿ. ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಸಿನಿಮಾ ಚೆನ್ನಾಗಿದ್ದರೆ ಒಂದು ಒಳ್ಳೆ ರಿವ್ಯೂ ಕೊಡಿ, ಲೈಕ್ಸ್ ಕೊಡಿ, 4 ಜನಕ್ಕೆ ಹೇಳಿ ಸಿನಿಮಾ ನೋಡಲಿಕ್ಕೆ. ತಪ್ಪಿದ್ದಲ್ಲಿ ದಯವಿಟ್ಟು ತಿಳಿಸಿ, ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ದುಕೊಂಡು ನಾನು ಇನ್ನೂ ಬೆಟರ್ ಆ್ಯಕ್ಟರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ. ತಮ್ಮ ಕಮೆಂಟ್ಸ್ಗಳು ನನಗೆ ಅತ್ಯಮೂಲ್ಯ. ಏನಿದ್ರೂ ಪಾಸಿಟಿವ್ ನೆಗೆಟಿವ್ ಏನಿದ್ರೂ ಹೇಳಿ, ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು 19 ಸಿನಿಮಾ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.